ನೂರಾರು ಪ್ರತಿಭೆಗಳನ್ನು ಹುಟ್ಟುಹಾಕಿದ ಬಹಳಷ್ಟು ವಿದ್ಯಾರ್ಥಿಗಳನ್ನು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸಿರುವ ಕುಮಟಾ ಪಟ್ಟಣದ ವ್ಯಾಯಾಮ ಶಾಲೆಯು ಇಂದಿಗೂ ಹಳೆಯ ಕಾಲದ ಉಪಕರಣಗಳನ್ನು ಹೊಂದಿದ್ದು ಆಧುನಿಕತೆಗೆ ತಕ್ಕ ಹಾಗೂ ಇಂದಿನ ದಿನಮಾನದಲ್ಲಿ ಸ್ಪರ್ಧೆಗೆ ಭಾಗವಹಿಸಲು ಅಗತ್ಯವಿರುವ ಉಪಕರಣಗಳು ಲಭ್ಯವಿಲ್ಲದೆ ಬಹಳಷ್ಟು ಸೊರಗಿದೆ। ಎನ್ಎಸ್ ಚಿತ್ರಿಗಿ ಅವರಿಂದ ಸ್ಥಾಪನೆಗೊಂಡ ಈ ವ್ಯಾಯಾಮ ಶಾಲೆಗೆ 68 ವರ್ಷಗಳ ಇತಿಹಾಸವಿದೆ। ವ್ಯಾಯಾಮ ಶಾಲೆಗಾಗಿ ಬಿಎಂಪಿ ಈ ಸ್ಥಳವನ್ನು ದಾನ ಮಾಡಿದ್ದರು। ನಂತರ ಪುರಸಭೆಯವರು ಇಲ್ಲಿ ಕಟ್ಟಡ ನಿರ್ಮಿಸಿ ವ್ಯವಸ್ಥೆ ಕಲ್ಪಿಸಿದ್ದರು। ಸದ್ಯ ಈ ಕಟ್ಟಡ ತುಂಬಾ ಹಳೆಯದಾಗಿದ್ದು ಹೊಸ ಕಟ್ಟಡ ಕಾಮಗಾರಿ ಬಹುತೇಕ ಮುಗಿದಿದೆ। ಸಣ್ಣಪುಟ್ಟ ಕೆಲಸಗಳು ಬಾಕಿ ಇದ್ದು ಇಷ್ಟೊಂದು ಸುಸಜ್ಜಿತ ಕಟ್ಟಡ ಹಾಗೂ ಪ್ರಶಸ್ತ ವಾತಾವರಣವಿರುವ ವ್ಯಾಯಾಮ ಶಾಲೆ ಜಿಲ್ಲೆಯಲ್ಲಿ ಮತ್ತೆ ಬೇರಾವುದೂ ಇಲ್ಲ ಎನ್ನುವುದು ವ್ಯಾಯಾಮ ಶಾಲೆ ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿದೆ। ಪ್ರತಿದಿನ 150 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಯಾಮ ಶಾಲೆಗೆ ಬಂದು ತರಬೇತಿ ಪಡೆಯುತ್ತಾರೆ। ಬೆಳಿಗ್ಗೆ 6 ರಿಂದ 9 ಹಾಗೂ ಸಂಜೆ 4 ರಿಂದ 8 ಗಂಟೆಯವರೆಗೂ ಇದು ತೆರೆದಿರುವುದಲ್ಲದೆ ಇಲ್ಲಿ ಅತ್ಯುನ್ನತ ತರಬೇತಿಯೂ ಸಿಗುತ್ತಿರುವುದು ಕಲಿಕೆಗೆ ಬರುವವರಿಗೆ ವರದಾನವಾಗಿದೆ। ಗಿಬ್ ಸರ್ಕಲ್ ಪಕ್ಕದಲ್ಲಿರುವ ಈ ವ್ಯಾಯಾಮ ಶಾಲೆಯಲ್ಲಿ ಗುರು ಉಪ್ಪಾರವರು ಉತ್ತಮ ತರಬೇತುದಾರರಾಗಿ ಗುರುತಿಸಿಕೊಂಡು ನೂರಾರು ಮಂದಿಗೆ ಭವಿಷ್ಯ ಕಲ್ಪಿಸಿದ್ದಾರೆ। ವೇಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ನಲ್ಲಿ ವಿದ್ಯಾರ್ಥಿಗಳು ನಿರೀಕ್ಷೆಗೂ ಮೀರಿ ಸಾಧನೆಗೈಯುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ। ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಬಲ್ಲ ಬಾರ್ಗಳು ಕುಮಟಾದಲ್ಲಿಲ್ಲ। ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ಅಪ್ಗ್ರೇಡ್ ಆಗಬೇಕಾದ ಅವಶ್ಯಕತೆ ಬಹಳವೇ ಇದೆ। ಇಲ್ಲಿ ಹೆಚ್ಚಿನ ತೂಕವನ್ನ ಎತ್ತುವವರು ಇದ್ದಾರೆ। ಕನಿಷ್ಠ 300 ಕೆಜಿಯ ಪವರ್ ಲಿಫ್ಟಿಂಗ್ ಬಾರ್ ಬೇಕಿದ್ದು ಇಲ್ಲಿ ಕೇವಲ 180 ಕೆಜಿ ವರೆಗಿನ ಬಾರ್ಗಳು ಮಾತ್ರ ಇವೆ। ಸಾಮರ್ಥ್ಯ ಜಾಸ್ತಿ ಉಳ್ಳವರು ಬೇಕಾದಷ್ಟು ಮಂದಿ ಇದ್ದರೂ ಅವರ ಬಳಕೆಗೆ ಉಪಕರಣವಿಲ್ಲ। ರಾಷ್ಟ್ರಮಟ್ಟದಲ್ಲಿ ಸ್ಪರ್ಧಿಸಲು ಬಾರ್ ಸೆಟ್ಗಳು ಅಗತ್ಯವಿದ್ದು ಸರ್ಕಾರ ಹೆಚ್ಚಿನ ಸೌಲಭ್ಯ ಕಲ್ಪಿಸಿದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ। ಡೆಂಬಲ್ಸ್ ಉಪಕರಣಗಳು ಕಡಿಮೆ ಇವೆ। ಪವರ್ ಲಿಫ್ಟಿಂಗ್ ಬಾರ್ಬೆಲ್ ಸೆಟ್, ಮಲ್ಟಿ ಐಟಂಗಳು ಮುಂತಾದವುಗಳ ಅವಶ್ಯಕತೆ ಇದೆ। ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದಾಗ ಪ್ರತಿಕ್ರಿಯಿಸಿದ ಶಾಸಕ ದಿನಕರ್ ಶೆಟ್ಟಿ, ಹಿಂದಿನ ಬಾರಿ ಶಾಸಕನಾಗಿದ್ದ ಸಂದರ್ಭದಲ್ಲಿ ಇಲ್ಲಿನ ವ್ಯಾಯಾಮ ಶಾಲೆ ದುರಸ್ತಿಗೆ 1.75 ಲಕ್ಷ ರೂಪಾಯಿ ಅನುದಾನ ನೀಡಿದೆ। ಈಗ ಇಲ್ಲಿ ಆಧುನಿಕ ಉಪಕರಣಗಳ ಅವಶ್ಯಕತೆ ಇರುವ ವಿಚಾರ ಗಮನಕ್ಕೆ ಬಂದಿದೆ। ಯುವಜನ ಕ್ರೀಡಾ ಇಲಾಖೆಯಿಂದ 25 ಲಕ್ಷ ರೂಪಾಯಿಗಳ ಅನುದಾನ ಅವಶ್ಯಕತೆ ಇದೆ ಎನ್ನುವ ಪ್ರಸ್ತಾಪವನ್ನ ವ್ಯಾಯಾಮ ಶಾಲೆಯವರು ಮುಂದಿಟ್ಟಿದ್ದಾರೆ। ಅಲ್ಲಿಗೆ ಬರುವ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಸಲುವಾಗಿ ಅಗತ್ಯವಿರುವ ಉಪಕರಣಗಳನ್ನು ಒದಗಿಸುವ ವಿಶ್ವಾಸ ನೀಡುತ್ತೇನೆ ಎಂದು ಹೇಳಿದರು।